ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅಂಗನವಾಡಿಗಳಲ್ಲಿ ಹಾಲಿನ ಪುಡಿ ಕೊಡ್ತಾರಲ್ಲ, ಅದಾಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಾಲಿನ ಪುಡಿ ಇದ್ದರೆ ಈ ರೀತಿ ಸ್ವೀಟನ್ನು ಮಾಡಿ ನೋಡಿ. ತುಂಬಾ ಈಸಿ ಪ್ರೋಸೆಸ್ಸು, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಹಾಗೆ ಮಾಡಿದ ದಿನವೇ ಎಲ್ಲದೂ ಸಹ ಖಾಲಿಯಾಗತ್ತೆ, ಸ್ವೀಟು ಅಷ್ಟು ಚೆನ್ನಾಗಿರತ್ತೆ. ಸೊ ಈ ಸ್ವೀಟನ್ನು ಹೇಗೆ ಮಾಡೋದಂತ ನೋಡೋಣ. ಕಡಿಮೆ ಸಮಯದಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಸಹ ಸ್ವೀಟನ್ನು ಟ್ರೈ ಮಾಡಿ. ಈ ಸ್ವೀಟ್ ಹಾಕುವಂಥ ವಸ್ತುಗಳನ್ನೆಲ್ಲ ನಾವು ಅಳತೆ ಪ್ರಕಾರನೇ ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಕಾಯಿಸಿರೋಂಥ ಹಾಲು, ಅದು ತಣ್ಣಗಾಗಬೇಕು, ಕಾಯಿಸಿರೋ ಅಂಥ ಹಾಲನ್ನು ತೊಗೊಳ್ಳಿ. ಸೇಮ್ ಅಳತೆನಲ್ಲೇ ಬೇರೆ ವಸ್ತುಗಳನ್ನು ನಾವು ಹಾಕಬೇಕಾಗತ್ತೆ. ದಪ್ಪ ತಳ ಇರೋಂಥ ಬಾಣಲಿ ತೊಗೊಳ್ಳಿ, ಅದಕ್ಕೆ ಒಂದು ಬೌಲಷ್ಟು ಹಾಲನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿನೂ ಅಷ್ಟೇ, ಸೇಮ್ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು. ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡ್ರೆ ನಿಮಗೆ ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ಬರುತ್ತೆ. ಹಾಗಾಗಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಸಕ್ಕರೆನ ತೊಗೊಂಡು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಈ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇನ್ನೂ ಗ್ಯಾಸನ್ನು ಆನ್ ಮಾಡಿಲ್ಲ. ನೆಕ್ಸ್ಟ್ ಈಗ ಹಾಕ್ತಾಯಿದ್ದೀನಿ ಎರಡು ಬೌಲ್ನಷ್ಟು ಹಾಲಿನ ಪುಡಿಯನ್ನು. ಸೇಮ್ ಬೌಲು ಎರಡು ಬೌಲಷ್ಟು ಹಾಲಿನ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಹಾಗಾಗಿ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ. ದಪ್ಪ ತಳ ಇರುವಂಥ ಬಾಣಲೆ ಇರ್ಬೋದು ಅಥವಾ ಪ್ಯಾನ್ ಇರ್ಬೋದು, ಏನಾದರೂ ತಗೊಳ್ಳಿ. ತಗೊಂಡು ಈಗ ಇದನ್ನು ಸ್ವಲ್ಪ ಸಹ ಗಂಟಿಲ್ದಂಗೆ ನೀಟಾಗಿ ಈ ರೀತಿ ಕಲಿಸ್ಕೊಳ್ಳಿ. ಫಸ್ಟು ನೀವು ಮಿಕ್ಸ್ ಮಾಡಿದಾಗ ಸ್ವಲ್ಪ ತೆಳು ಇದೆ ಅಂತ ಅನಿಸತ್ತೆ, ಆಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಗಟ್ಟಿಯಾಗತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ, ಸೈಡಲ್ಲೆಲ್ಲ ಅಂಟ್ಕೊಳ್ಳ್ದ ಹಾಗೆ. ಈ ಸ್ವೀಟ್ ಮಾಡೋದಕ್ಕೆ ತುಂಬ ಸಮಯ ಏನು ಬೇಕಾಗೋದಿಲ್ಲ. ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬೇಗ ತಳ ಅಂಟ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ರೂ ಸಹ ಬೇಗನೆ ಆಗತ್ತೆ, ಬೇಗ ಗಟ್ಟಿಯಾಗತ್ತೆ ಇದು. ಸೊ ಈ ರೀತಿ ಕಲಿಸ್ತಾನೆ ಇರಬೇಕು, ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು. ಕೈ ಬಿಟ್ಟರೆ ತಳ ಹತ್ತು ಬಿಡುತ್ತೆ. ಹಾಗಾಗಿ ಈ ರೀತಿ ಕಲಿಸ್ತಾನೆ ಇರಿ. ಒಂದು 5-10 ನಿಮಿಷ ಸಾಕಾಗತ್ತೆ ಇದನ್ನು ಮಾಡೋದಕ್ಕೆ ನಮಗೆ. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ, ಈ ರೀತಿ ತಳ ಬಿಡಬೇಕು, ಆ ಸ್ವೀಟು ತಳ ಬಿಡಬೇಕು, ಆವಾಗ ಈ ಸ್ವೀಟ್ ಆಗಿದೆ ಅಂತ. ಇನ್ನು ಸ್ವಲ್ಪ ನಾನು ಇದನ್ನು ಒಂದು 2 ಸೆಕೆಂಡಷ್ಟು ಇದನ್ನು ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಮತ್ತೆ ಬೇರೆ ಪ್ಲೇಟ್ಗೆಲ್ಲ ಏನು ತಕ್ಕೊಳ್ಳೋಕೆ ಹೋಗೋದಿಲ್ಲ, ಬೇಕಂದರೆ ನೀವು ತಕ್ಕೋಬೋದು. ಇದು ಸ್ವಲ್ಪ ಈ ಬಾಣಲೆನಲ್ಲೇ ನಾನು ಬಿಡ್ತೀನಿ, ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ನಾನು ಉಂಡೆ ಮಾಡ್ಕೋತೀನಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಅಥವಾ ಬೇರೆ ಏನನ್ನು ಹಾಕಿಲ್ಲ. ಈ ಸ್ವೀಟ್ ಹೀಗೇ ಚೆನ್ನಾಗಿರತ್ತೆ ತಿನ್ನೋದಕ್ಕೆ, ಹಾಲಿನ ಪುಡಿ ರುಚಿಯಾಗಿರತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿರತ್ತೆ ಟೇಸ್ಟು. ಅಂಗನವಾಡಿಗಳಲ್ಲಿ ಕೊಡುವಂಥ ಹಾಲಿನ ಪುಡಿನ ಮನೆಯಲ್ಲಿ ಹಾಗೆ ಇಟ್ಟಿದ್ರೆ ಖಂಡಿತ ಈ ಸ್ವೀಟನ್ನು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ, ಈಗ ಕಂಪ್ಲೀಟಾಗಿ ಆಗಿದೆ ಇದು. ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ಕೊಂಡು ಒಂದ್ಸರ್ತಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ತುಪ್ಪ ಎಲ್ಲ ಕಡೆ ಇದಾಗೋ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇದು ತಣ್ಣಗಾಗಲಿ, ನಮಗೆ ಕೈಯಲ್ಲಿ ಮುಟ್ಟೋ ರೀತಿ ಆದಮೇಲೆ ನಾವು ಉಂಡೆ ಮಾಡ್ಕೊಳ್ಬೋದು. ಸ್ವಲ್ಪ ಕೈಗೆ ತುಪ್ಪನೋ ಎಣ್ಣೆನೋ ಸವ್ರ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ತಗೊಂಡು ನಿಮಗೆ ಎಷ್ಟು ದಪ್ಪ ಬೇಕು, ನೀವು ದೂದ್ ಪೇಡ ಎಲ್ಲ ನೋಡಿರ್ತೀರಲ್ಲ ಆ ರೀತಿ ಶೇಪಲ್ಲಿ ಬೇಕಾದರೆ ಮಾಡ್ಕೋಬೋದು. ನೋಡಿ, ಈ ರೀತಿ ಉಂಡೆಗಳನ್ನಾಗಿ ಸಹ ಮಾಡ್ಬೋದು. ಈ ರೀತಿಯೇ ಸರ್ವ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಅಂಗಡಿಗಳಲ್ಲಿ ಸಿಗುವಂಥ ಪೇಡ ಶೇಪ್ ಬೇಕು ಅಂದರೆ ಒಂದು ಚಾಕುನ ತಗೊಳ್ಳಿ, ಅದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಮೇಲ್ಗಡೆ ನಾವು ಮಾಡ್ಕೋಬೋದು. ನಂತರ ನಾನಿಲ್ಲಿ ದ್ರಾಕ್ಷಿನ ಮೇಲೆ ಡೆಕೋರೇಷನ್ಗೆ ಇಡ್ತಾ ಇದ್ದೀನಿ, ಬೇಕಂದರೆ ಇಟ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ಹಾಲಿನ ಪುಡಿಯಿಂದ ಮಾಡಿರುವಂಥ ಪೇಡ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ.